ಅಮೆಜಾನ್ ಕಾಡು ಅನ್ನೋ ಹೆಸರು ಕೇಳುವಾಗಲೇ ಭಯ ಆವರಿಸಿಕೊಳ್ಳುತ್ತದೆ. ಅತ್ಯಂತ ಭಯಾನಕವಾದ ಕಾಡು ಅದು. ಅಂತಹ ದಟ್ಟ ಕಾಡಿನಲ್ಲಿ 4 ಮಕ್ಕಳು 40 ದಿನಗಳ ಕಾಲ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾರೆ. ಮೇ 1ರಂದು 6 ಪ್ರಯಾಣಿಕರು ಹಾಗೂ 1 ಪೈಲಟ್ ಇದ್ದಂತಹ ಕೊಲಂಬಿಯಾದ ಸೆಸ್ನಾ ಸಿಂಗಲ್ ಎಂಜಿನ್ನ ಸಣ್ಣ ವಿಮಾನವೊಂದು ಎಂಜಿನ್ ವೈಫಲ್ಯದಿಂದಾಗಿ ಅಮೆಜಾನ್ ಕಾಡಿನಲ್ಲಿ ಪತನವಾಗಿತ್ತು. ಘಟನೆಯ ಬಳಿಕ ಬದುಕುಳಿದವರಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗಿತ್ತು. ಅಪಘಾತವಾಗಿ 2 ವಾರಗಳ ಬಳಿಕ ಅಮೆಜಾನ್ನ ದಟ್ಟ ಕಾಡಿನಲ್ಲಿ ಪತನವಾಗಿದ್ದ ವಿಮಾನವನ್ನು ಕಂಡುಹಿಡಿಯಲಾಗಿದ್ದು 3 ವಯಸ್ಕರ ಮೃತದೇಹಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಅವರೊಂದಿಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ 4 ಮಕ್ಕಳ ಪತ್ತೆ ಮಾತ್ರ ಎಲ್ಲಿಯೂ ಸಿಕ್ಕಿರಲಿಲ್ಲ. ನಾಪತ್ತೆಯಾಗಿದ್ದವರಲ್ಲಿ 13 ವರ್ಷ, 9 ವರ್ಷ, 4 ವರ್ಷ ಹಾಗೂ 11 ತಿಂಗಳ ಮಗು ಸೇರಿದ್ದರು. ಇವರೆಲ್ಲ ಒಡಹುಟ್ಟಿದವರು. ಕಾರ್ಯಾಚರಣೆ ವೇಳೆ ಕಾಡಿನಲ್ಲಿ ಮಕ್ಕಳ ಹೆಜ್ಜೆ ಗುರುತು, ಅರ್ಧದಿಂದ ಹಣ್ಣುಗಳು ಸೇರಿದಂತೆ ಹಲವು ಕುರುಹುಗಳು ಪತ್ತೆಯಾಗಿದ್ದವು. ಹೀಗಾಗಿ ಮಕ್ಕಳು ಬದುಕಿರುವ ನಿರೀಕ್ಷೆಯಲ್ಲಿ ಹುಡುಕಾಟವನ್ನು ತೀವ್ರಗೊಳಿಸಲಾಗಿತ್ತು. ಹಸಿವಿನಿಂದ ಅವರು ಸಾಯಬಾರದು ಅನ್ನೋ ಕಾರಣಕ್ಕೆ ಆಹಾರ, ನೀರಿನ ಬಾಟಲಿಗಳನ್ನು ಹೆಲಿಕಾಪ್ಟರ್ ಮೂಲಕ ಮೇಲಿನಿಂದ ಕಾಡಿನೊಳಗಡೆ ಎಸೆಯಲಾಗಿತ್ತು. 40 ದಿನಗಳ ಬಳಿಕ ಕೊನೆಗೂ ಮಕ್ಕಳು ಜೀವಂತವಾಗಿ ಪತ್ತೆಯಾಗಿದ್ದಾರೆ. ಮಕ್ಕಳನ್ನು ಪತ್ತೆ ಹಚ್ಚಲು ಕಾಡಿನಲ್ಲಿ ನಾಯಿಗಳು, 150 ಸೈನಿಕರು ಹುಡುಕಾಟ ನಡೆಸಿದ್ದರು. ಜೊತೆಗೆ ಸ್ಥಳೀಯ ಬುಡಕಟ್ಟಿನ 10 ಸ್ವಯಂ ಸೇವಕರು ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡಿದರು. ಬದುಕುಳಿದಿರುವ ಮಕ್ಕಳು ಮುಂದೆ ಸಾಗದಂತೆ ತಡೆಯಲು ಕಾಡಿನಾದ್ಯಂತ ಧ್ವನಿ ಸುರುಳಿಗಳನ್ನು ಪ್ರಸಾರ ಮಾಡಲಾಗಿತ್ತು. ಈ ಮಕ್ಕಳು ಮೂಲತಃ ಆದಿವಾಸಿ ಕುಟುಂಬಕ್ಕೆ ಸೇರಿದವರು. ಅವರಿಗೆ ಅರಣ್ಯದಲ್ಲಿ ಬದುಕುವ ಕಲೆ ಮೊದಲೇ ತಿಳಿದಿತ್ತು. ಮೊದಲಿಗೆ ಪತನವಾದ ವಿಮಾನದಲ್ಲಿ ಉಳಿದುಕೊಂಡಿದ್ದ ಆಹಾರ ಸೇವಿಸಿದರು. ಬಳಿಕ ಸೇನೆಯವರು ಮೇಲಿನಿಂದ ಎಸೆದ ಆಹಾರ ವಸ್ತುಗಳನ್ನು ಸೇವಿಸಿದರು. ಅದು ಸಾಲದೇ ಹೋದಾಗ ಕಾಡಿನಲ್ಲಿ ತಿನ್ನಲು ಯೋಗ್ಯವಾದ ಬೀಜಗಳು, ಹಣ್ಣುಗಳು, ಬೇರುಗಳು ಮತ್ತು ಸಸ್ಯಗಳನ್ನು ಸೇವಿಸಿದರು. ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲದಿರುವ ದಟ್ಟಾರಣ್ಯದಲ್ಲಿ 40 ದಿನಗಳ ಕಾಲ ಬದುಕುಳಿದ ಈ ಮಕ್ಕಳ ಸಾಧನೆ ಈಗ ಪ್ರಪಂಚಾದ್ಯಂತ ಕೊಂಡಾಡಲ್ಪಡ್ತಾ ಇದೆ. ಇದೇ ವೇಳೆ ಕೊಲಂಬಿಯಾ ಮೂಲ ನಿವಾಸಿಗಳ ರಾಷ್ಟ್ರೀಯ ಸಂಸ್ಥೆಯ ತಜ್ಞರು ಪ್ರತಿಕ್ರಿಯಿಸಿ, ತಾಯಿಯ ಗರ್ಭದಲ್ಲಿದ್ದಾಗಲೇ ಮಕ್ಕಳಿಗೆ ಪರಿಸರ ಜ್ಞಾನ ಬಂದಿರುವ ಸಂಕೇತವಿದು ಎಂದು ಪ್ರತಿಕ್ರಿಯಿಸಿದ್ದಾರೆ.